ब्रेकिंग न्यूज के स्वागत नानु पृथ्वीराज हरनहळ्ळि एसडीपीआई मुकंडन मेले अत्याचार आरोप मंगलूरिन उल्लालद एसडीपीआई मुकंड सिद्दिक मेले अत्याचार आरोप केळिबंदिरुवंतद्दु एसडीपीआई मुकंडन विरुद्ध अत्याचार केस कूड़ा दाखलागिदे पोलीस ठाणेयल्लि महिले मेलष्टे दौर्जन्यद आरोपवल्ल इब्बरु हेण्णुमक्कळ मेलू कूड़ा दौर्जन्यद आरोप केळिबंदिरुवंतद्दु सिद्दिक विरुद्ध सिद्दिक विरुद्ध पोक्सो प्रकरण कूड़ा दाखलागिदे हेण्णुमक्कळ मेलू कूड़ा अंद्रे इल्लि आरोप केळिबंदिरुवंत हिन्नेलेयल्लि पोक्सो प्रकरणवन्न दाखलु माडलागिरुवंतद्दु उल्लाल क्षेत्रद एसडीपीआई न अध्यक्ष सिद्दिक उल्लाल अंत इतर हेसरु सहाय माडुवंत नेपदल्लि अत्याचार माडिरुवंत आरोप केळिबंदिदे दूरु दाखलागुत्तिदंते सिद्दिक नापत्ते आगिद्दारे इदुवरेगू पत्ते आगिल्ल दूरु दाखलागुत्तिदंते नापत्ते आगिरुवंतद्दु मुस्लिम धर्म के मतांतरवागिद्द ब्राह्मण महिले केरळ मूलदवन जोते मदुवेयागिद्लु आ महिले मक्कळाद बळिक पत्नियन्न बिट्टिद्द आ केरळद व्यक्ति ई संदर्भदल्लि आकेगे सहायवन्न माडुवंत नेपदल्लि ईत लैंगिक किरुकुळवन्न कोट्टिरुवंतद्दु अत्याचार माडलागिरुवंत आरोप कूड ईग केळिबंदिदे पुट्ट मक्कळ जोते उल्लालदल्लि ವಾಸವಿದ್ರು ಆ ಮಹಿಳೆ 9 ಮತ್ತು 6 ವರ್ಷದ ಹೆಣ್ಣು ಮಕ್ಕಳೊಂದಿಗೆ ವಾಸವನ್ನ ಮಾಡುತ್ತಾ ಇದ್ದರು ಉಳ್ಳಾಲ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಸಂತ್ರಸ್ತೆ ದೂರು ದಾಖಲಾಗ್ತಿದ್ದ ಹಾಗೆ ಎಸ್ಕೇಪ್ ಆಗಿದ್ದಾನೆ ಈ ಎಸ್ಡಿಪಿಐನ ಮುಖಂಡ ಪರಿಚಯ ಮಾಡಿಕೊಂಡ ಬಳಿಕ ನಿರಂತರ ಅತ್ಯಾಚಾರ ಮಾಡಲಾಗಿರುವಂತ ಆರೋಪ ಕೇಳಿ ಬಂದಿದೆ ಸಹಾಯ ಮಾಡುವಂತ ನೆಪದಲ್ಲಿ ಅತ್ಯಾಚಾರ ಮಾಡಿದ್ದಾನ ಅನ್ನುವಂತ ಪ್ರಶ್ನೆ ಎದ್ದಿದೆ ಮಹಿಳೆಯ ಜೊತೆಗೆ 9 ಮತ್ತು 6 ವರ್ಷದ ಮಕ್ಕಳಿಗೂ ಕೂಡ ಕಿರುಕುಳ ಕೊಟ್ಟಿರುವಂತ ಆರೋಪ ಎದುರಾಗಿದೆ ರೇಕೃತದ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಜಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅಜಿತ್ ಯಾವಾಗ ದೂರು ದಾಖಲಾಗಿರುವಂತದ್ದು ಯಾವಾಗಿಂದ ಈತ ನಾಪತ್ತೆ ಆಗಿದ್ದಾನೆ ಏನಂತ ದೂರು ದಾಖಲಾಗಿದೆ ಈ ಒಂದು ಪ್ರಕರಣ ನಿನ್ನೆ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆಯು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ನಿರಂತರವಾಗಿ ಈ ಒಂದು ಸಿದ್ದಿಕ್ ಎನ್ನುವ ವ್ಯಕ್ತಿ ಆ ಮಹಿಳೆ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆಸುತ್ತಿದ್ದ ಎನ್ನುವ ಆರೋಪ ಇದೆ ಮತ್ತು ಆಕೆಯ ಇಬ್ಬರು ಮಕ್ಕಳ ಮೇಲೆ ಕೂಡ ಸಣ್ಣ ಮಕ್ಕಳ ಮೇಲೆ ಕೂಡ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಎನ್ನುವ ಆರೋಪವನ್ನು ಈಗಾಗಲೇ ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಲಾಗಿದೆ ಈ ಸಂಬಂಧ ಸಿದ್ದಿಕ್ ಉಳ್ಳಾಳ ವಿರುದ್ಧ ಪೋಸ್ಕೋ ಪ್ರಕರಣ ಕೂಡ ದಾಖಲಾಗಿದೆ ಅಲ್ಲದೆ ಈ ಒಂದು ಪ್ರಕರಣವನ್ನು ಪೊಲೀಸ್ ಠಾಣೆಗೆ ಅಥವಾ ಇತರರಿಗೆ ಯಾರಿಗೂ ನೀಡಬಾರದು ಮತ್ತು ದೂರು ಕೊಡಬಾರದು ಎನ್ನುವ ಕಾರಣಕ್ಕೆ ಕೂಡ ಎಸ್ಡಿಪಿಐ ಮುಖಂಡರು ಆಕೆಗೆ ನಿರಂತರವಾಗಿ ಬೆದರಿಕೆ ಕರೆಯನ್ನು ಕೂಡ ಮಾಡ್ತಾ ಇದ್ರು ಈ ಸಂಬಂಧ ಎಸ್ಡಿಪಿಐ ಮುಖಂಡ 5 ಜನರ ಮೇಲೆ ಬೆದರಿಕೆ ಪ್ರಕರಣ ಕೂಡ ಮಹಿಳೆ ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ಹಾಕಿದ್ದಾರೆ ಥ್ಯಾಂಕ್ ಯು ಅಜಿತ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಕುಡುಕನ ಕೊಲೆ ಮೂಟೆಯಲ್ಲಿ ರೊಂಡಾ ಮುಂಡ ಕೊಂದವರು ಯಾರು ಕೊಲ್ಲಿಸಿದವರು ಯಾರು ರಾಜಧಾನಿ ಮರ್ಡರ್ ಸತ್ಯ ಗೊತ್ತಾದ್ರೆ ಗ್ಯಾರಂಟಿ ಶಾಕ್ ಶಾಕಿಂಗ್ ಮರ್ಡರ್ ಬೆಂಗಳೂರಿನ ಆವಲಹಳ್ಳಿಯಲ್ಲಿ ಭೀಕರ ಮರ್ಡರ್ ಒಂದು ನಡೆದಿದೆ ಆವಲಹಳ್ಳಿ ಕೆರೆಬಳಿ ಗೋಣಿ ಚೀಲದಲ್ಲಿ ದೇಹ ಪತ್ತೆಯಾಗಿರುವಂತದ್ದು ತಂದೆ ಮತ್ತು ತಮ್ಮನಿಂದಲೇ ಯುವಕನ ಕೊಲೆಗೆ ಸುಪಾರಿಯನ್ನ ಕೊಡಲಾಗಿತ್ತಂತೆ ಬೆಂಗಳೂರಿನ ಆವಲಹಳ್ಳಿಯಲ್ಲಿ ನಡೆದಿರುವಂತದ್ದು ಆವಲಹಳ್ಳಿ ಕೆರೆ ಬಳಿ ಗೋಣಿ ಚೀಲದಲ್ಲಿ ಒಂದು ದೇಹ ಪತ್ತೆಯಾಗಿತ್ತು ಅದು ತಂದೆ ಮತ್ತು ತಮ್ಮನಿಂದಲೇ ಆ ಯುವಕನ ಕೊಲೆಗೆ ಸುಪಾರಿಯನ್ನ ನೀಡಲಾಗಿತ್ತಂತೆ ಸುಪಾರಿ ಕೊಟ್ಟು ಮಗನನ್ನ ಹತ್ಯೆ ಮಾಡಿಸಿದ್ದಾನೆ ಅಪ್ಪ ಎದೆಗೆ ಚಾಕುವಿನಿಂದ ಇರಿದು ಹತ್ಯೆಯನ್ನ ಮಾಡಿಸಲಾಗಿರುವಂತದ್ದು ರುಂಡ ಮುಂಡ ಎರಡು ಕೈಯನ್ನ ಬೇರ್ಪಡಿಸಿದ್ದಾರೆ ಈ ಲೆವೆಲ್ ಗೆ ಅವರು ಹತ್ಯೆಯನ್ನ ಮಾಡಿದ್ದಾರೆ ಅಂದ್ರೆ ಅವರು ಎಂತ ಕಲ್ ಮನಸ್ಸಿನವರೋ ಏನೋ ಗೊತ್ತಿಲ್ಲ ಎರಡು ಕೈಯನ್ನ ಬೇರ್ಪಡಿಸಿ ಚೀಲದೊಳಗೆ ರುಂಡ ಮುಂಡ ಎಲ್ಲವನ್ನೂ ಕೂಡ ತಿಂದ್ಬಿಟ್ಟಿದ್ದಾರೆ ಕೊಲೆ ಮಾಡಿ ಕಾಣೆಯಾಗಿದ್ದಾನೆ ಅಂತ ದೂರನ್ನ ಕೊಟ್ಟಿದ್ರು ಮಗನ ಕೊಲೆಯ ರೋಚಕ ಕಥೆಯನ್ನ ಹೇಳಿದ್ದಾನೆ ನಂತರ ಪೊಲೀಸರು ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕುಡುಕ ಮಗನ ಪಾಲಿಗೆ ಅಪ್ಪನೇ ಇಲ್ಲಿ ವಿಲನ್ ಆಗಿದ್ದಾನೆ ಪ್ರತಿದಿನ ಕುಡಿತಾ ಇದ್ದಂತೆ ಸೋ ಈ ಒಂದು ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾರೆ ಮರ ಕಟಾವು ಮಾಡುವಂತ ಯಂತ್ರದಿಂದ ದೇಹವನ್ನ ಕಟ್ ಮಾಡಲಾಗಿದೆ ಕುಡಿದು ಮನೆಯಲ್ಲಿ ಗಲಾಟೆಯನ್ನ ಮಾಡುತ್ತಿದ್ದಂತ ಕಾರಣಕ್ಕೆ
ಕೊಲೆಯನ್ನು ಮಾಡಲಾಗಿರುವಂತ ದೂರು ಕೊಡಲಿಕ್ಕೆ ಬಂದು ತೊದಲ ನುಡಿಯಿಂದಲೇ ಸಿಕ್ಕಿ ಬಿದ್ದಿದ್ದಾನೆ ಅಪ್ಪ ರುಂಡಾಮುಂಡ ಬೇರ್ಪಟ್ಟ ದೇಹ ಪತ್ತೆ ಆಗುತ್ತೆ ಶವ ಪತ್ತೆಯಾದ ದಿನವೇ ಮಗ ಮಿಸ್ಸಿಂಗ್ ಅಂತ ಕೇಸ್ ಅನ್ನ ಕೊಡ್ತಾನೆ ಅಪ್ಪ ಮಲ್ಲೇಶ್ವರಂ ಠಾಣೆಯಲ್ಲಿ ತಂದೆ ದೂರನ್ನ ಕೊಡ್ತಾನೆ ದೂರನ್ನ ಕೊಡುವಂತ ಸಂದರ್ಭದಲ್ಲಿ ತೊದಲಿದ್ದಾನೆ ಸೋ ಅವಾಗ್ಲೇ ಪೊಲೀಸರಿಗೆ ಒಂದು ಕ್ಲೂ ಸಿಕ್ಕಂತ ಆಗಿದೆ ಏಕೆಂದ್ರೆ ಒಂದು ಆತಂಕ ಇರುತ್ತೆ ಕಣ್ಣೀರನ್ನ ಹಾಕ್ತಾ ಇರ್ತಾರೆ ಮಗ ಮಿಸ್ ಆದಂತ ಸಂದರ್ಭದಲ್ಲಿ ಆದರೆ ಈತ ದೂರನ್ನ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಗಾಬರಿ ಕಾಣಿಸ್ತಾ ಇತ್ತು ಮತ್ತು ಒಂದ ಕಡೆ ತೊದಲುತ್ತಾ ಇದ್ದ ಏನೋ ಹೇಳಕ್ಕೆ ಹೋಗಿ ಇನ್ನೇನೋ ಹೇಳುವಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರುವಂತದ್ದು ಸೋ ಫೈನಲಿ ಟ್ರೇಸ್ ಔಟ್ ಮಾಡಿದ್ದಾರೆ ಪೊಲೀಸರು ಅಪ್ಪನೇ ಈ ಒಂದು ಕೊಲೆಯ ರುವಾರಿ ಅನ್ನೋದು ಗೊತ್ತಾಗಿದೆ ಅಂದ್ರೆ ಸುಪಾರಿಯನ್ನ ಕೊಟ್ಟಿ ಕೊಲೆಯನ್ನ ಮಾಡಿಸಿದ್ದಾನೆ ಅನ್ನೋದು ನಂತರ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ ಕುಡಿದು ಬರ್ತಾ ಇದ್ದಂತೆ ಕುಡಿದು ಬಂದಿದ್ದಕ್ಕೆ ಬುದ್ಧಿ ಮಾತನ್ನ ಹೇಳ್ತಾರೆ ಆದ್ರೆ ಬುದ್ಧಿ ಮಾತನ್ನ ಹೇಳದೆ ಇಲ್ಲಿ ಈತನನ್ನ ಕೊಲೆ ಮಾಡಲಿಕ್ಕೆ ಮುಂದಾಗಿ ನಂತರ ಕೊಲೆನೂ ಕೂಡ ಮಾಡಿಸಲಾಗಿದೆ ಅದು ಅಪ್ಪ ಮತ್ತೆ ಆ ಯುವಕನ ತಮ್ಮ ಇಬ್ಬರೂ ಕೂಡ ಸೇರಿಕೊಂಡು ಕೊಲೆಯನ್ನ ಮಾಡಲಿಕ್ಕೆ ಸುಪಾರಿಯನ್ನ ಕೊಟ್ಟಿದ್ರಂತೆ ಸಂಪುಟ ವಿಸ್ತರಣೆ ಆದಾಗಿನಿಂದಲೂ ಕೂಡ ಅಸಮಾಧಾನ ಅತೃಪ್ತಿ ಅನ್ನುವಂಥದ್ದು ನಿಲ್ತಾ ಇಲ್ಲ ಸರ್ಕಾರಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸೆಟ್ ಅನ್ನ ಹೊಡೆಯಲಿಕ್ಕೆ ಮುಂದಾಗಿದ್ದಾರೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕರು ರೆಬಲ್ ಆಗ್ತಾ ಇರುವಂಥದ್ದು ಕೆಲವು ಶಾಸಕರ ಅಸಮಾಧಾನ ಇನ್ನೂ ಕೂಡ ಮುಂದುವರೆದಿದೆ ಇಂದು ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನೇತೃತ್ವದಲ್ಲೇ ಅಸಮಾಧಾನ ಭುಗಿಲೆತ್ತಿರುವಂಥದ್ದು ಅವರ ನೇತೃತ್ವದಲ್ಲೇ ಇವತ್ತು ಸಭೆ ಕೂಡ ನಡೀತಾ ಇದೆ ರೇಣುಕಾಚಾರ್ಯ ಸಭೆಗೆ ಯಾರೆಲ್ಲ ಶಾಸಕರು ಹೋಗ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ ಎಷ್ಟು ಅತೃಪ್ತರು ರೇಣುಕಾಚಾರ್ಯ ಜೊತೆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಖಾಸಗಿ ಹೋಟೆಲ್ ಅಥವಾ ಶಾಸಕರ ಭವನದಲ್ಲಿ ಸಭೆ ಸೇರುವಂಥ ಸಾಧ್ಯತೆ ಇದೆ ನಾನು ಆಟಿಕೆಗೆ ಹಾವನ್ನ ಬಿಡಲ್ಲ ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದೆಹಲಿಗೂ ಕೂಡ ಹೋಗಿ ದೂರನ್ನ ನೀಡಿದ್ದಾರೆ ರೇಣುಕಾಚಾರ್ಯ ಅವರು ಪ್ರಮುಖವಾಗಿ ಯೋಗೇಶ್ವರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ರೇಣುಕಾಚಾರ್ಯ ಗರಂ ಆಗಿರುವಂಥದ್ದು ಮೆಗಾ ಸಿಟಿ ಹಗರಣದ ಬಗ್ಗೆ ದೂರನ್ನ ನೀಡಿದ್ದಾರೆ ರೇಣುಕಾಚಾರ್ಯ ಕೆಲ ಜಿಲ್ಲೆಗಳಿಗೆ ಸಚಿವ ಸ್ಥಾನ ನೀಡಿಲ್ಲ ಕೆಲ ಶಾಸಕರು ನೋವನ್ನ ತೋಡ್ಕೊಂಡಿದ್ದಾರೆ ನಾಲ್ಕು ಗೋಡೆ ಮಧ್ಯೆ ನಾವೆಲ್ಲ ಸೇರಿ ಚರ್ಚಿಸ್ತೀವಿ ಕದ್ದು ಮುಚ್ಚಿ ದೆಹಲಿಗೆ ಹೋಗಲ್ಲ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ ಕದ್ದು ಮುಚ್ಚಿ ಅಂತೂ ಹೋಗ್ಲಿಕ್ಕೆ ಆಗೋದಿಲ್ಲ ಮಾಧ್ಯಮಗಳ ಕಣ್ ತಪ್ಪಿಸಿ ರೇಣುಕಾಚಾರ್ಯ ಅವರ ಸಭೆಗೆ ಪ್ರಮುಖವಾಗಿ ಯಾರು ಬರ್ತಾರೆ ಅನ್ನುವಂತ ಕುತೂಹಲ ಇದೆ ರೇಣುಕಾಚಾರ್ಯ ಅವರ ಜೊತೆ ಎಷ್ಟು ಜನ ಶಾಸಕರಿದ್ದಾರೆ ಹಾಗಾದ್ರೆ ಯಾರೆಲ್ಲ ಬರ್ಬೋದು ಅನ್ನುವಂತ ಕುತೂಹಲಕ್ಕೆ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ ಕಾದ್ ನೋಡ್ಬೇಕು ಕೆಲವು ಶಾಸಕರು ಬರ್ತಾರೆ ಬೆಂಗಳೂರಿಗೆ ನಂತರ ಮಾತಾಡಿ ತೀರ್ಮಾನ ಮಾಡ್ತೀವಿ ನಾವೇನು ಕದ್ದು ಮುಚ್ಚಿ ದೆಹಲಿಗೆ ಹೋಗಲ್ಲ ಕೆಲವರು ಕದ್ದು ಮುಚ್ಚಿ ವರಿಷ್ಠ ದೂರು ಕೊಡ್ತಾರೆ ನಾವು ರಾಜಕೀಯ ಯಾವತ್ತೂ ಬೇರೆಯವ್ರ ರೀತಿ ನಾವು ವರ್ತನೆ ಮಾಡಲ್ಲ ನಮ್ಮ ನೋವುಗಳನ್ನು ನಮ್ಮ ಭಾವನೆಗಳನ್ನು ನಾಲ್ಕು ಗೋಡೆಗಳ ಮಧ್ಯೆ ಪಕ್ಷದ ಇತಿಮಿತಿ ಚೌಕಟ್ಟಿನೊಳಗೆ ಹೇಳೋದಕ್ಕೆ ಅವಕಾಶ ಇದೆ ನಮ್ಮ ನೋವುಗಳನ್ನು ಹೇಳೋದಕ್ಕೆ ಅವಕಾಶ ಇದೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ವರಿಷ್ಠರು ನಮ್ಮ ನೋವುಗಳನ್ನ ಕೇಳ್ತಕ್ಕಂಥ ನಮಗೆ ವಿಶ್ವಾಸ ನಮಗಿದೆ ನಮ್ಮ ಚೌಕಟ್ಟಿನೊಳಗೆ ಮಾತಾಡೋಕ್ಕೆ ಹಕ್ಕಿದೆ ಅವಕಾಶ ಇದೆ ಮಾತಾಡ್ತೀವಿ ಒಂದು ತೀರ್ಮಾನ ಮಾಡಿದ ನಂತರ ಯಾರ್ಯಾರು ಹೋಗ್ಬೇಕು ಏನಂತ ಚರ್ಚೆ ಮಾಡ್ತೀವಿ ನೋಡ್ತಾ ಇದ್ದೀರಲ್ಲ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಅವರು ಅಸಮಾಧಾನ ಯಾವ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಅದನ್ನ ಮುಂದುವರಿಸ್ತಾನೆ ಇದ್ದಾರೆ ಇವತ್ತು ಕೆಲವು ಶಾಸಕರುಗಳು ಇವರ ಸಭೆಗೆ ಹಾಜರಾಗಲಿದ್ದಾರಂತೆ ಆ ಕೆಲವು ಶಾಸಕರು ಯಾರು ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ ಅದು ಇವತ್ತು ಗೊತ್ತಾಗುತ್ತೆ ಎಷ್ಟು ಜನ ನಿಜಕ್ಕೂ ರೇಣುಕಾಚಾರ್ಯ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ಹೋಗ್ತಾರೆ ಇನ್ನು ಒಂದ್ ಕಡೆ ಈಗ ಆಲ್ರೆಡಿ ಕೆಲವರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಬಹಿರಂಗವಾಗಿ ಮಾತನಾಡಬೇಡಿ ಅಸಮಾಧಾನವನ್ನ ವ್ಯಕ್ತಪಡಿಸಬೇಡಿ ಅಂತ ನಿಮ್ಗೆ ಏನಾದರೂ ಅಸಮಾಧಾನ ಇದ್ರೆ ನಮ್ಮ ಬಳಿ ಬನ್ನಿ ಇಲ್ಲ ಹೈಕಮಾಂಡ್ಗೆ ಹೋಗಿ ದೂರನ್ನ ಕೊಡೋಂಗಿದ್ರೆ ಕೊಡಿ ಅಂತ ಬಟ್ ಈ ರೀತಿಯಾದಂಥ ಸಪ್ರೇಟ್ ಆಗಿ ಸಭೆಗಳನ್ನ ಮಾಡುವಂಥದ್ದು ಅಸಮಾಧಾನವನ್ನು ವ್ಯಕ್ತಪಡಿಸುವಂಥದ್ದು ಪಕ್ಷಕ್ಕೆ ಮುಜುಗರ ತರುವಂತಹ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಸಭೆಗಳಿಗೆ ಎಷ್ಟು ಮಟ್ಟಿಗೆ ಸೇರ್ತಾರೆ ಅಸಮಾಧಾನಿತರು ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕೆಂದ್ರೆ ಕೆಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಅವರೆಲ್ಲರೂ ಕೂಡ ಒಂದೇ ಗುಂಪಿನವರಲ್ಲ ಯಾಕೆಂದ್ರೆ ತಿಪ್ಪಾರೆಡ್ಡಿ ಅವರ ಅಸಮಾಧಾನ ಒಂದ್ ಕಡೆ ಅವ್ರು ಯಾವತ್ತೂ ಕೂಡ ನಾನು ಗುಂಪು ಸೇರಿಬಿಟ್ಟು ಯಾರ ಜೊತೆ ಹೋಗಿ ಲಾಬಿ ಮಾಡಲ್ಲ ಅಂತ ಹೇಳಿದ್ರು ಯಾರು ಬರ್ತಾರೆ ಕಾದ್ ನೋಡೋಣ
ಹಬ್ಬಗಳಿಗೆ ಆಸರೆ ಮಾಣಿಕ್ಯನ ಹೃದಯ ವೈಶಾಲ್ಯತೆ ಯಾರಿಗೂ ಕಾಣದು ಕಿಚ್ಚನಿಗೆ ಕಂಡಿತೆಗೆ ಕೋಟಿಗೊಬ್ಬ ಅನಂತವಾಗ್ತಿದ್ದಂತ ಮೂಕ ಪ್ರಾಣಿಗಳಿಗೆ ಆಸರೆಯಾಗಿದ್ದಾರೆ ನಟ ಕಿಚ್ಚ ಸುದೀಪ್ ಅವರು ರಿಯಲ್ ಹೀರೋ ಆಗಿದ್ದಾರೆ 200 ಕ್ಕೂ ಹೆಚ್ಚು ಪ್ರಾಣಿಗಳ ಒಳಿತಿಗಾಗಿ ನೈಸ್ ರಸ್ತೆ ಬಳಿ ನಟ ಸುದೀಪ್ ಅವರು ಜಾಗವನ್ನ ನೀಡ್ತಾ ಇದ್ದಾರೆ ವಿ ಸೇವ್ ಅನಿಮಲ್ ಸಂಸ್ಥಾಪಕ ಪ್ರವೀಣ್ ಅವರ ಅನಾಥ ಪ್ರಾಣಿಗಳ ಸುರಕ್ಷತೆಗಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅವರು ಪ್ರಾಣಿಗಳನ್ನ ಸಾಕ್ತಾ ಇದ್ದಂತ ಕೇಂದ್ರದ ಸ್ಥಳದ ಮಾಲೀಕ ಯತ್ತಂಗಡಿ ಮಾಡಿಸಿದ್ದಾರೆ ಪ್ರವೀಣ್ ಫೇಸ್‌ಬುಕ್ ನಲ್ಲಿ ಸಹಾಯವನ್ನ ಕೋರಿ ವಿಡಿಯೋವನ್ನ ಶೇರ್ ಮಾಡಿದ್ರು ವಿಡಿಯೋವನ್ನ ನೋಡಿರುವಂತ ಕಿಚ್ಚ ಸುದೀಪ್ ಅವರು ಕೂಡಲೇ ಸಹಾಯಕ್ಕೆ ಮುಂದಾಗಿದ್ದಾರೆ ನೈಸ್ ರಸ್ತೆಯಲ್ಲಿರುವಂತ ತಮ್ಮ ಜಾಗವನ್ನ ಪ್ರಾಣಿಗಳ ಪೋಷಣೆಗಾಗಿ ನೀಡಿದ್ದಾರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ನನ್ನತ್ರ 200 ನಾಯಿ ಇದೆ ಪ್ರೆಸೆಂಟ್ಲಿ ರೆಸ್ಕ್ಯೂ ಇಲ್ಲಿಗಂಟ ಒಂದು 650 700 ಡೊಮೆಸ್ಟಿಕ್ ಅಂತಲ್ಲ ವೈಲ್ಡ್ ಲೈಫ್ ಕೂಡ ರೆಸ್ಕ್ಯೂ ಮಾಡಿದ್ದೀನಿ ವೈಲ್ಡ್ ಲೈಫ್ನ ಬಾರ್ನಾರ್ಘಟ್ಟ ಆ ಥರ ಅವ್ರ ಕಡೆ ಕೊಟ್ಬಿಟ್ಟು ಡೊಮೆಸ್ಟಿಕ್ ಹಸು ಬೆಕ್ಕು ನಾಯಿನ ನಾನು ನೋಡ್ಕೋತೀನಿ ಸೊ ರೀಸೆಂಟಾಗಿ ಅದು ನಾನು ಇದ್ದಿದ್ದ ಜಾಗ ಬಂದು ರೆಂಟಲ್ ಜಾಗ ಸೊ ಅದು 4 ವರ್ಷ ಆಗಿದೆ ಸೊ ಇವಾಗ ಖಾಲಿ ಮಾಡಬೇಕಾಗಿದೆ ಅಕ್ಕಪಕ್ಕ ಡೆವಲಪ್ ಆಗಿದೆ ಸೊ ನನಗೀಗ 200 ಪ್ರಾಣಿಗಳಿಗೆ ಎಲ್ಲಿ ಎತ್ಕೊಂಡು ಹೋಗ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಫುಲ್ ಬ್ಲ್ಯಾಂಕ್ ಆಗಿದೆ ಗೌರ್ಮೆಂಟು ಅಪ್ರೋಚ್ ಮಾಡಿದೆ ಹೆಲ್ಪ್ ಎಲ್ಲೆಲ್ಲೋ ಕೇಳಿದೆ ಎಲ್ಲೂ ಸಿಕ್ಕಿಲ್ಲ ಕೊನೆಗೆ ದೇವ್ರ ದಯದಿಂದ ನಮಗೆ ಸುದೀಪ್ ಸರ್ ಇಂಟ್ರೆಸ್ಟ್ ನನ್ನ ವಿಡಿಯೋನ ನೋಡ್ಬಿಟ್ಟು ಅವರೇ ಮುಂದಕ್ಕೆ ಸಹಾಯ ಬಂದು ಅವ್ರದೇ ಒಂದು ಲ್ಯಾಂಡ್ ಕೊಡ್ತಾ ಇದ್ದಾರೆ ನನಗೆ ಅದೇ ಒಂದು ದೊಡ್ಡ ಧೈರ್ಯ ತುಂಬಿದೆ ಇನ್ನು ಈ ಮೂಕ ಪ್ರಾಣಿಗಳು ಎಲ್ಲಿ 200 ನಾಯಿಗಳು ಅನಾಥ ಆಗುತ್ತೆ ಅನ್ನೋಷ್ಟರಲ್ಲಿ ಅವ್ರು ನನಗೆ ಕೈ ಕೊಟ್ಟಿದ್ದು ನನಗೆ ಬಂದಿದ್ದು ನನಗೆ ದೇವ್ರು ಬಂದಂಗೆ ಆಯಿತು ಲ್ಯಾಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಯರ್ ಬೈ ಈ ಕಡೆನೇ ನೈಸ್ ರೋಡ್ ಕಡೆನೇ ಕೊಡ್ತೀನಿ ಹತ್ರದ ನಮ್ಮನೆ ಸೊ ಅಲ್ಲಿ 1.5 ಎಕರೆ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲೇ ಒಂದು ಹಾಸ್ಪಿಟ್ಲ್ ಮಾಡೋಕ್ಕೆ ಪ್ಲ್ಯಾನ್ ಎಲ್ಲ ಇದೆ ಮೇಡಮ್ ತುಂಬ ಖುಷಿ ಆಯಿತು ಸುದೀಪ್ ಸರ್ ನನಗೆ ಹೆಲ್ಪ್ ಮಾಡಿ ನಾನು ಲೈಫಲ್ಲೂ ಮರೆಯಲ್ಲ ಸುದೀಪ್ ಸರ್ಗೆ ಇದು ಒಂದು ವಾಟ್ಸಪ್ನಲ್ಲಿ ಅವರಿಗೆ ಯಾರೋ ಸೆಂಡ್ ಮಾಡಿದ್ದಾರೆ ಅವರು ನನಗೆ ಅದನ್ನು ಕಳಿಸಿದ್ರು ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಇದು ಏನು ಅಂತ ನೋಡಿ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ ಅಂದರು ನಾನು ಇಮಿಡಿಯೇಟ್ ಪ್ರವೀಣ್ ಕಾಲ್ ಮಾಡಿದೆ ಪ್ರವೀಣ್ ಹೇಳಿದ್ರು ಸರ್ ಈ ಥರ ಹಿಂಗಾಗಿದೆ 6 ತಿಂಗಳೊಳಗಡೆ ಖಾಲಿ ಮಾಡಬೇಕು ನಾನು ಬರ್ತೀನಿ ನಾಳೆನೆ ಬರ್ತೀನಿ ಅಂತಂದೆ ಮೇಡಮ್ ತುಂಬ ಇವ್ರ ಮೇಲೆ ನನಗೊಂಥರ ಪ್ರೀತಿ ಜಾಸ್ತಿ ಆಯಿತು ಅಂತ ಹೇಳ್ಬೋದು ನಾನು ಅಷ್ಟು ನೋವಲ್ಲಿರೋಂಥ ನಾಯಿಗಳನ್ನ ಧೈರ್ಯವಾಗಿ ಮಾಡ್ತಾರೆ ಅಂತಂದಾಗ ನಿಜವಾಗ್ಲೂ ಇವ್ರ ಬಗ್ಗೆ ಪ್ರವೀಣ್ ಅವ್ರ ಬಗ್ಗೆ ಗ್ರೇಟ್ ಅನ್ನಿಸ್ತು ನಾನು ಇಮಿಡಿಯೇಟಾಗಿ ಸುದೀಪ್ ಸರ್ಗೆ ವಿಡಿಯೋ ಅದನ್ನೆಲ್ಲನೂ ಕಳಿಸ್ದೆ ಇಲ್ಲ ಅವ್ರು ಏನು ಬೇಕೋ ಅದನ್ನು ಮಾಡಿಕೊಡಿ ಅಂತ ಹೇಳಿದ್ರು ಹಾಗೆ ನಾನು ಪ್ರವೀಣ್ಗೆ ಪ್ರಾಮಿಸ್ ಮಾಡಿದ್ದೀನಿ ಈಗ ಒಂದು ಕಡೆ ಜಾಗ ನೋಡಿದ್ದೀವಿ 1.5 ಎಕರೆ ಅದನ್ನು ಸರ್ಗೂ ಕಳಿಸಿದ್ದೀನಿ ಸರ್ ಓಕೆ ಮಾಡಿದ್ದಾರೆ ಅವ್ರ ಹೆಸರಿಗೆನೆ ಮಾಡಿಕೊಡ್ಬೇಕು ಅಂತ ನಾವು ಡಿಸೈಡ್ ಮಾಡಿ ಟ್ರಕ್ ಹರಿದು 15 ಮಂದಿ ಮೃತಪಟ್ಟಿದ್ದಾರೆ ಗುಜರಾತ್ ನ ಸೂರತ್ ನಿಂದ ಸುಮಾರು 60 ಕಿಲೋಮೀಟರ್ ದೂರದ ಕುಸಾಂಬ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು ಮೃತರೆಲ್ಲರೂ ಕೂಡ ರಾಜಸ್ಥಾನದ ಬಾನ್ಸ್ವಾಡ ಜಿಲ್ಲೆಯವರು ಅಂತ ತಿಳಿದು ಬಂದಿದೆ ವೇಗವಾಗಿ ಬರ್ತಾ ಇದ್ದಂತ ಟ್ರಕ್ ಎದುರಿಗಿದ್ದಂತ ಕಬ್ಬು ತುಂಬಿದ್ದಂತ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ ಪರಿಣಾಮ ಇದರಿಂದ ಟ್ರಕ್ ಮೇಲೆ ನಿಯಂತ್ರಣ ಕಳೆದುಕೊಂಡಂತ ಚಾಲಕ ಫುಟ್ಪಾತ್ ಮೇಲೆ ಟ್ರಕ್ ಅನ್ನು ಹರಿಸಿದ್ದಾನೆ ಈ ವೇಳೆ ಫುಟ್ಪಾತ್ ಮೇಲೆ ಮಲಗಿದ್ದವರ ಮೇಲೆ ಟ್ರಕ್ ಹರಿದಿದೆ ವೇಳೆ ಸ್ಥಳದಲ್ಲೇ 15 ಮಂದಿ ವಲಸೆ ಕಾರ್ಮಿಕರು ಪಾಪ ಮೃತಪಟ್ಟಿದ್ದಾರೆ 3ರಿಗೆ ಗಂಭೀರವಾದಂತ ಗಾಯಗಳಾಗಿದೆ ಗಾಯಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಈ ಒಂದು ಘೋರ ಘಟನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ